ಬೇಡವಾ ನಿನ್ ಮಾತು ಗೌರವ ಕೊಡ್ತೀನಿ ನಾನು ಕರೆಕ್ಟ್ ಬೈಲ್ ಆಗಿದೆ ಎಸಿ ಬೇಡ ಎಸಿ ಬೇಡ ಎಸಿ ಬೇಡ ಆ ಬಂದ್ ಬಿಡು ನಿಂದು ಆಯ್ತು ಹೋಗಪ್ಪ ಸ್ವಲ್ಪ ಬ್ಲಾಸ್ಟ್ ಆದ ಇಷ್ಟು ಮೊಟ್ಟೆ ಉಳ್ಕೊಂಡವೆ ಈಗೆಲ್ಲ ಇದನ್ನ ಓಪನ್ ಮಾಡ್ಕೋತೀವಿ ನೀನೇ ಫಸ್ಟ್ ಕರೆಕ್ಟ್ ಬೈಲ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ನೇಹಿತರುಗಳು ಒಂದು ಸಂಡಕ್ಕೆ ಚರಣ ಮಾಡೋಣ ಅಂತ ಆಸೆ ಪಟ್ಟರು ಅವರ ಆಸೆ ಪ್ರಕಾರ ಬಂದಿದ್ದೀನಿ ಈಗ ನಾವು ಸಂಡಕ್ಕೆ ಚರಣ ಮಾಡ್ತೀವಿ ಚರಣ ಆದಮೇಲೆ ವಿಶೇಷವಾಗಿ ನಾಟಿ ಕೋಳಿ ಮೊಟ್ಟೆಲಿ ಒಂದು ರೆಸಿಪಿ ಮಾಡ್ತೀನಿ ಆ ರೆಸಿಪಿ ನೀವು ಹಿಂದೆ ಮಾಡ್ಕೊಂಡು ತಿಂದಿರ್ಬೋದು ಆದರೆ ಆ ನೆನಪು ಈಗ ನಿಮಗೆ ಮರುಕಳಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಟೇಸ್ಟ್ ಇರುತ್ತೆ ಅದನ್ನು ನೋಡೋದು ಮಾತ್ರ ಮರಿಬೇಡಿ ಈಗ ಚರಣ ಮಾಡೋದನ್ನ ನೀವು ನೋಡಿ ನಮ್ಮ ಜೊತೆ ನೀವು ಬರೋಕ್ಕಾಗಲ್ಲ ಓಕೆ ನೀನೇ ಫಸ್ಟ್ ಶಿವಣ್ಣ ಎಷ್ಟು ಗಂಟೆ ಆಗಿದ್ದಪ್ಪ ಐದು ಗಂಟೆ ನಮ್ಮಿಂದ ನೀನೇ ತಾನೇ ಆಸೆ ಪಟ್ಟಿದ್ದು ನನ್ನಿಂದ ಕೇಳ್ತೀರಾ ಕಿರಣ್ ಭಾಯಿ ನೀನು ಎಷ್ಟು ಗಂಟೆಗೆ ಇದ್ರಿ ಮುಕ್ಕಾಲು ಅಂದ್ರೆ ಯಾವ ಮುಕ್ಕಾಲು ಹಂಗ ಹೇಳು ಜಿಲಿಬಿಲಿ ಗಾನ ಜಾರಿಗೆ ಇರ್ಬಿಟ್ಟಿ ಆಮೇಲೆ ಹುಷಾರು ಜಾರಿಗೆ ಇರ್ಬಿಟ್ಟಿ ಆಮೇಲೆ ಹುಷಾರು ಬೆಟ್ಟಗಳ ನಡುವೆ ನಮ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಒಂದೇ ಸರಿ ಐದು ಜಂಪ್ ಮಾಡ್ತೀರಾ ಒಂದೇ ಸರಿ ಆಗಲ್ಲ ಯಾಕೆ ನಾನು ಮಾಡೋಣ ಬೇಡ ಸಾಹೇಬ್ರೇ ಬೇಡವಾ ನಿನ್ ಮಾತು ಗೌರವ ಕೊಡ್ತೀನಿ ನಾನು ನಿನ್ ಮಾತು ಏ ಇಲ್ಲ ಇಲ್ಲ ಅವ್ರ ಮಾತು ಗೌರವ ಹಿಂಗೆ ಕಿತ್ಕೊಂಡು ಐದು ಜಂಪ್ ಬಯಕೆ ಫಲಿಸಿ ತಮ್ಮ ಫಲಿಸಿದ ಮರು ಕ್ಷಣವೇ ನಂದಿಗುಂದಿ ಬೆಟ್ಟದ ತಪಲಿನಲ್ಲಿ ನಲಿದಾಡಿದೆ ನಮ್ಮ ಶಿವಣ್ಣರೆ ಮೋಡ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಮೋಡ ಗುಣಗಿ ಗುಣಗಿ ಬಿರಿಯಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರವೇ ಬೋರ್ಗರೆಯಲಿ ಕುರುವರ ಸಿರಗಳ ತರಿಯದ ಬಿಡನು ಕುರುವರ ಸಿರಗಳ ತರಿಯದ ಬಿಡನು ದಿರ ದಿಗಂತದಿ ಮುಳುಗಿಪ ವಿಜಯವ ದರ ದಿಗಂತದಿ ಮುಳುಗಿಪ ವಿಜಯವ ಕುರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ಕೋರ್ ಮೋಡ ಗುಳಿಗಿ ಗುಳಿಗಿ ಬಿರಿಯಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಹೊಕ್ಕಿರ ಬಸದಲ್ಲಿ ಸಪ್ತ ಸಾಗರವೇ ಬೋರ್ ಘರಿಯಲಿ ಬೋರ್ ಘರಿಯಲಿ ಬೋರ್ ಘರಿಯ ರೋಡ್ ಸಿಗ್ತೇನಣ್ಣ ರೋಡ್ ಸಿಕ್ತು ಹಾಯ್ ಹಾಯ್ ಹೇಗಿದ್ದೀರಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಎಲ್ಲ ಒಂದೇ ಏಜು ಯುವರಾಜ್ ಕುಮಾರ್ ಛಾಯಾ ಏನಮ್ಮ ಛಾಯಾ ರಾಣಿ ನಂದಿತಾ ರಾಣಿ ಹಾ ಎಷ್ಟನೇ ಕ್ಲಾಸು ಚೆನ್ನಾಗಿ ಓದ್ತಾ ಇಜಾ ರ್ಯಾಂಕ ನೀನು ಕ್ಲಾಸ್ಗೆ ಸೂಪರ್ ಏ ರ್ಯಾಂಕ್ ಅಲ್ವಾ ಥೋ ದೇರಿಕಾ ನೀನು ರ್ಯಾಂಕಾ ಸೂಪರ್ ಓಕೆ
ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಮಾಡ್ತಾಳಾ? ವಾ 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 ವಾ. ಅಣ್ಣ ನೀವು ಬರೋದು ಲೇಟ್ ಆಯ್ತು, ಬೆಂಕಿ ಗಿಂಕಿ ಎಲ್ಲ ಹಾಕಿದೀವಿ ಆಲ್ರೆಡಿ, ಪಟ್ ಪಟ್ ಅಂತ ಕೆಲಸ ಮಾಡ್ಕೊಬಿಡೋಣ. ರೋಡ್ ಕನ್ಫ್ಯೂಸ್ ಆಗಿರೋದ್ರಿಂದ. ಓಕೆ ಓಕೆ ಓಕೆ, ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಹಾಕಣ ಹಾಕಣ. ಏನು ಕಳಿಸಿ ನಿನ್ನ ಗೊತ್ತಾಗುತ್ತೆ ಹಾಕಣ, ಇನ್ನು ಅಷ್ಟು ಅರ್ಜೆಂಟ ನಿನಗೆ. ಅಯ್ಯ ಫುಲ್ ಹಾಕ್ಬಿಟ್ರೆ ನೀನು. ಆಯ್ತು ಎಷ್ಟು ನೋಡಪ್ಪ. ಸಾಕನ್ಸ್ತದೆ ಅಡಿಗರು? ಓಕೆ ಎತ್ಕೊಳ್ರಿ ನೋಡಿ, ಮಣ್ಣೆಲ್ಲ ಈಗ ಜಲ್ಡೆ ಹೊಡ್ಕೊಂಡಿದ್ದೀವಿ, ಕಲ್ಲಂಶ ಇಲ್ಲ ಇದರಲ್ಲಿ. ಒಬ್ರಿಗೆ ಹೇಳಿದ್ದೆ ಮೊಟ್ಟೆ ಅಡ್ಜಸ್ಟ್ ಮಾಡಿಕೊಡಿ ಅಂತ, ಹೊಸೂರ್ ಅಂತ ಕೂಟ್ಗಲ್ ಹತ್ರ, ಹೊಸೂರ್ ಹತ್ರ ಅವ್ರಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ಯಾಕಿಂಗ್ ಮಾಡಿ ಒಂದು 4-5 ಮನೇಲಿ ಕಲೆಕ್ಷನ್ ಮಾಡಿ ಮೊಟ್ಟೆಗಳನ್ನೆಲ್ಲ ಕಳಿಸಿದ್ದಾರೆ ನೋಡಿ. ನಮ್ಮ ರೈತರು ಮೊಟ್ಟೆ ಇಟ್ಟಂಗೆ ಡೇಟು ಬರ್ದು ಮಾಡ್ತಾರೆ, 2nd number, 1st number, 3rd ಎಲ್ಲ ಬರ್ದು ಮಾಡಿದ್ದಾರೆ. ಈಗ ಈ ಮೊಟ್ಟೆ ಸುಟ್ಕೊಳ್ಳೋಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. 1 kg ಉಪ್ಪು ಹಾಕೋಬಿಡೋಣ, 3/4 kg ಹಾಕೋಬಿಡೋಣ. ಇದಕ್ಕೆ ಟೇಸ್ಟ್ಗಲ್ಲ, ಗ್ರಿಪ್ಪಾಗಿ ಹಿಡಿಯೋಕ್ಕೋಸ್ಕರ. ಹಾಂ ಮಿಕ್ಸ್ ಮಾಡಿ, ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಕಲ್ಸ್ಕೊರು ಸಾಕು, ಎಲ್ಲ ಮಿಕ್ಸ್ ಆಗಿದೆ. ನಮ್ಮ ಗುರುಗಳು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಯಾಕಣ ಏನಿಲ್ಲ ಏನಿಲ್ಲ, ಈಗ ಮಣ್ಣೊಳಗಡೆ ಮೊಟ್ಟೆ ಮಾಡಿಕೊತೀವಿ. ಈ ಥರ ವೆರೈಟಿಯಾಗಿ ನೀವು ಮಾಡ್ಕೊಂಡು ತಿನ್ಬೇಕಂದ್ರೆ ಏನು ಮಾಡಬೇಕು? ಒಂದೇ ಏನು ಮಾಡಬೇಕು, ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು. ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಈ ರೀತಿ ರುಚಿಯಾಗಿ ಮಾಡ್ಕೊತೀನಿ. ಶಿವಣ್ಣರೆ ಎತ್ಕೊಳ್ಳಿ ಮಣ್ಣು, ಗುಳಿ ಮಾಡಿ. ಹಾಂ ಕೈಗೆ ಎತ್ಕೊಳ್ಳಿ ಮಣ್ಣು, ಸುತ್ತ ಮಣ್ಣು ಪ್ಯಾಕ್ ಮಾಡಿ. ಇನ್ನ ಹಾಕೋಗಿ ಮಣ್ಣು. ಹಾ ಕಾಣಬಾರ್ದು ಮೊಟ್ಟೆ, ಕಾಣಬಾರ್ದು ಮೊಟ್ಟೆ, ಕಾಣಬಾರ್ದು. ಹಾ ಮಡಗಿ ನಿಧಾನವಾಗಿ ಮಡಗಿಯಲ್ಲಿ ಅಂತ. ಲಾಡು 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 ಏ, ನೀವು ಮಡಗ್ತೀರಾ? ಮಾಡ್ತೀರಾ ಆ ಥರ? ಮಾಡ್ತೀರಾ ಮಾಡಿ. ಏ ನೀವು ಮಡಗ್ತೀರೇನಪ್ಪ? ಓಹ್ ಬರ, ಹಿಡಿಯೋ ಹಿಡಿಯೋ ಹಿಡಿಯೋ. ಆಸೆನಾ ನಿನಗೆ? ಆಸೆನಾ ಕೈಟ್ಕೋತೀಯ? ತಗ. ಏ ಬೇಡವಾಗಪ್ಪ, ನೀನು ನೀನು ಮಡ್ತೀಯ, ಮಡಗ್ಬಿಟ್ಟು ಈ ಕಡೆ ಬಂದ್ಬಿಡು. ಹಾಂ ಮಡಗ್ಬಿಡು, ಹಾಂ ಅಷ್ಟೇ, ನಿನ್ನ ಕೆಲಸ ಮುಗೀತು, ನೀನು ನಡಿ. ಈಗ ನೀನು ಮಡಗ್ತೀಯಾ? ತಗೊಳ ಪುಟ್ಟ, ನಿನ್ಗೆ ಆಸೆನಾ ಕೊಡು, ಮಕ್ಳು ಆಸೆ ಪಟ್ಟಿದ್ಯಾ, ಮಡಗ್ಬಿಡು. ಇರೋ 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 ಇರೋ, ಮಾಡ್ಕೊಡ್ತೀನಿ ಇರು. ಹಾಂ ಮಡಗ್ಬಿಡು ಮಡಗ್ಬಿಡು, ಈ ಕಡೆ ಬಂದ್ಬಿಡು. ಎಸಿಬೇಡ. ಹಾಂ ಬಂದ್ಬಿಡು, ನಿಂದು ಆಯ್ತು, ಹೋಗಪ್ಪ. ಹಾಂ 7 ಸರ್ದಿ. ಹಾಂ ಮಡಗ ಪಟ್ಟಿಯಲ್ಲಿ ಸ್ನೇಹಿತರೆ, ನಾನು ಈ ಥರ ಜಾಲ್ರಿ ಮೇಲೆ ಹಾಕೊಂಡಿದ್ದೀನಿ ಉಂಡೆಗಳ. ನೀವು ಬೇಕಂದ್ರೆ ಜಾಸ್ತಿ ಕೆಂಡ ಮಾಡಿಬಿಟ್ಟು ಕೆಂಡ ಒಳಗಡೆಗೆ ಗಟ್ಟಿಗೆ ಮಣ್ಣು ಕಲಿಸ್ಕೊಂಡು ಗಟ್ಟಿ ಮಾಡಿಕೊಂಡು ಉಂಡೆನೇ ಹಂಗೆ ಹಾಕೋಬೋದು. ನೋಡಿ ಇದು ಮೇಲ್ಗಡೆ ಭಾಗ ಸ್ವಲ್ಪ ಡ್ರೈ ಆಯಿತು ಅಂದರೆ ಆಗಿದೆ ಅಂತ ಅರ್ಥ, ಇವೆರಡೂ ಆಗಿದೆ. ತೆಗೆದುಬಿಡ್ತಾ ಇದ್ದೀನಿ. ಓ ಎತ್ಕೊಳ್ಳಿ ಎತ್ಕೊಳ್ಳಿ, ಇಡಿ ರೆಡಿ ರೆಡಿ. ಜಾಸ್ತಿ ಬೆಂಕಿ ಹಾಕ್ಬಾರ್ದು, ಜಾಸ್ತಿ ಬೆಂಕಿ ಹಾಕಿದ್ರೆ ಈ ಥರ ಒಂದೊಂದು ಬ್ಲಾಸ್ಟ್ ಆಗ್ಬಿಡ್ತದೆ, ಹಾಗಾಗಿ ಲೈಟಾಗಿ ಬೆಂಕಿ ಹಾಕೋಬೇಕು, ಜಾಸ್ತಿನೂ ಬಿಡಕ್ಕೆ ಹೋಗ್ಬಾರ್ದು. ಸ್ವಲ್ಪ ಸುಟ್ಕೊಂಡಿದ್ದೀವಿ, ಇನ್ನು ಸ್ವಲ್ಪ ಬೇಯಿಸ್ಕೋತಾ ಇದ್ದೀವಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀವಿ. ಸ್ವಲ್ಪ ಬೆಂಕಿ ಜಾಸ್ತಿ ಆಯಿತು, ಸ್ವಲ್ಪ ಬ್ಲಾಸ್ಟ್ ಆದು, ಇಷ್ಟು ಮೊಟ್ಟೆ ಉಳ್ಕೊಂಡವೆ, ಈಗೆಲ್ಲ ಇದನ್ನ ಓಪನ್ ಮಾಡ್ಕೋತೀವಿ. ಆರ್ಲಿ ಆರ್ಲಿ ಅರೇ ಆರ್ಲಿ ಬಿಡಪ್ಪ, ಇದು ಇದು ಬೆಂಕಿಲಿ ಬೇಯಿಸಿರುವಂಥ ಮೊಟ್ಟೆ ಬಿಡಿಸ್ತಾ ಇದ್ದೀನಿ. ಕ್ಲೀನಾಗಿ ಬೆಂದಿದೆ, ಜಾಸ್ತಿನೇ ಬೆಂದ್ಬಿಟ್ಟದೆ. ಇದು ನೀರೊಳಗಡೆ ಬೇಯಿಸಿರೋ ನಾಟಿ ಕೋಳಿ ಮೊಟ್ಟೆ, ಕರೆಕ್ಟಾಗಿ ಬಯಲಾಗಿದೆ. ಹಿಡಿಯಪ್ಪ ಹಿಡಿಯಪ್ಪ ಹಿಡಿಯಪ್ಪ, ನಾಟಿ ಕೋಳಿ ಮೊಟ್ಟೆ ಎಲ್ಲ ಸುಲ್ಕೊಂಡಿದ್ದೀವಿ, ಈಗ ಏನಿದ್ರು ಬ್ಯಾಟಿಂಗ್ ಮಾಡ್ತಾ ಇರೋದು, ಈಗ ಬೇಗ ಬೇಗ ಪುಟ್ಟ ಹಿಡಿಯಪ್ಪ.
ನಿನ್ಗೆ ಎರಡಾ ಎರಡಾ ತಗೊಳಪ್ಪ ಎರಡು ಪುಟ್ಟಿ ನೀನು ಎಷ್ಟು ತಿಂತೀಯ ಒಂದು ಕೆಪಾಸಿಟಿ ಅಷ್ಟೇನಾ ಇಡಪ್ಪ ನಿನ್ಗೆ ಎರಡು ಬೇಕಾ ಎರಡಾ ತಗೋ ನೀನು ಎರಡು ತಿಂತೀಯ ಒಂದು ಚಾಲೆಂಜ್ ನೋಡೇ ಬಿಡೋಣ ಖಾಲಿ ಇದೇ ಮಾತಾ ಖಾಲಿ ಮಾಡಬೇಕು ಖಾಲಿ ಮಾಡಲಿಲ್ಲ ಅಂದರೆ ತಿಂತಾನಣ್ಣ ಎರಡು ತಿನ್ನು ಆಮೇಲೆ ಇನ್ನೊಂದು ಕೊಡ್ತೀನಿ ಎಲ್ಲ ಅಣ್ಣ ಇನ್ ಪ್ಲೇಟು ಸ್ನೇಹಿತರೆ ಒಳ್ಳೆ ಚಾರಣ ಮಾಡ್ದು ಟಿಫನ್ನು ಮಾಡ್ದು ತುಂಬ ಎಂಜಾಯ್ ಮಾಡ್ದು ಸೆಂಟ್ರಲ್ಲಿ ನಮ್ಮ ಸ್ನೇಹಿತರು ಬಂದರು ಸ್ನೇಹಿತರು ಮಕ್ಕಳು ಬಂದರು ಇನ್ನೂ ಖುಷಿ ಆಯಿತು ಅದರಲ್ಲೂ ಇವ್ರು ಇದಾರಲ್ಲ ಕಿಡಾಲ್ ಕಿಟ್ಟು ತುಂಬ ಚೂಟಿಯಾಗಿದ್ದಾರೆ ಬಾಬಾ ಬಾಬಾ ಟಾಟಾ ಟಾಟಾ ತಮ್ಮ ಬಂದು